ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಚಾನಲ್ ವೀಕ್ಷಕರಿಗೆ ನಿಮ್ಮ ಪರಿಚಯ ಒಂಚೂರು ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಪಿ ಜಿ ವೆಂಕಟೇಶ್ ಅಂತ ಹೇಳಿಬಿಟ್ಟು ಕಪಾಲಿ ಥಿಯೇಟರಲ್ಲಿ ನನಗೆ 12-13 ವರ್ಷ ನನಗೆ ಅಲ್ಲಿ ಸರ್ವೀಸಲ್ಲಿ. ಮೊದಲು ಏನಂದರೆ ಅವರ ಯಜಮಾನರು ಬಂದು ಡಿ ದಾಸಪ್ಪ ಅಂತ ಹೇಳಿಬಿಟ್ಟು, ಡಿ ದಾಸಪ್ಪ ಬಂದು ಇಡೀ ಕರ್ನಾಟಕಕ್ಕೆ ಅತಿ ದೊಡ್ಡ ಅಬಕಾರಿ ಗುತ್ತಿಗೆದಾರರು ಅವರು, ದೊಡ್ಡ ಅಬಕಾರಿ ಗುತ್ತಿಗೆದಾರರು. ಆಮೇಲೆ ರೀಸೆಂಟಾಗಿ ಅವರನ್ನು, ರೀಸೆಂಟ್ ಮೀನ್ಸ್ ಒಂದು 30-40 ವರ್ಷ, 95ನೇ ಇಸ್ವಿಗೆ ಅವರು ಕಪಾಲಿ ಕೊಂಡ್ಕೊತಾರೆ. 85ರಿಂದ ಅದು ಲೀಸಿಗೆ ತೊಗೊಂಡಿರ್ತಾರೆ ಅವರು. ಕಪಾಲಿ ಥಿಯೇಟ್ರಲ್ಲಿ ನೀವು ಏನು ವರ್ಕ್ ಮಾಡ್ತೀವಿ? ನಾನು ಅಕೌಂಟೆಂಟ್ ಆಗಿದ್ದೆ. ನಾನು ಕಪಾಲಿ ಥಿಯೇಟ್ರಲ್ಲಿ ಅಕೌಂಟೆಂಟ್ ಆಗಿದ್ದೆ. ಕಪಾಲಿ ಥಿಯೇಟ್ರಲ್ಲಿ ಅಕೌಂಟೆಂಟ್ ಆಗಿದ್ದೆ ನಾನು. ಸೊ ಕಪಾಲಿ ಥಿಯೇಟ್ರಿಗೂ ನಿಮಗೂ ಯಾವ ರೀತಿ ಕನೆಕ್ಷನ್ ಸರ್? ಅದೇ ಕನೆಕ್ಷನ್. ಈಗ ಅವರು ಅಬಕಾರಿ ಗುತ್ತಿಗೆದಾರರು, ನಾನು ಅಬಕಾರಿ ಗುತ್ತಿಗೆದಾರರ ಹತ್ರ ಅಕೌಂಟೆಂಟು. ತುಂಬ ವರ್ಷ, ಸುಮಾರು 30-35 ವರ್ಷಗಳು ಅಲ್ಲಿ ಇದ್ದೆ ನಾನು. ತುಂಬ ದೂರದವರೆಗೂ ಉತ್ತರ ಕರ್ನಾಟಕ, ಆಂಧ್ರ ಪ್ರದೇಶ ಅಲ್ಲೆಲ್ಲ ಅವ್ರ ಹತ್ರ ನಾನು ಸರ್ವಿಸ್ ಮಾಡಿದ್ದೀನಿ. ಅದಾದ ನಂತರ ಇವರು ಎಲ್ಲ ರಂಗಗಳಲ್ಲೂ ಬರೀತಾನೆ. ಅಕೌಂಟ್ ಸ್ವಲ್ಪ ಇದಿದೆ, ಎಕ್ಸ್ಪೀರಿಯೆನ್ಸ್ ಇದೆ ಅನ್ನೋ ಉದ್ದೇಶದಿಂದ ಅವ್ರು ಏನು ಮಾಡಿದ್ರು, ಈ ಡಿಪಾರ್ಟ್ಮೆಂಟ್ಗೆ ಹಾಕ್ಕೊಂಡ್ರು. ಆವಾಗ ಬೇರೆ ಬೇರೆ ಇಲಾಖೆಯಲ್ಲೆಲ್ಲ ಅವರು ಪರಿಶ್ರಮ ಕೊಟ್ಟಂಗೆ ಆಯಿತು, ಅವರು ಅವಕಾಶ ಕೊಟ್ಟು ನನಗೆ. ಅದಾದ ನಂತರ ಅವರು ಕಪಾಲಿ ಥಿಯೇಟ್ರ್ ಕೊಂಡಿದ್ದು 95ರಲ್ಲಿ ಅವರು ಕೊಂಡ್ಕೊಂಡ್ರು. ರೆಡಿ ಇತ್ತು ಅದು, ರಾಜಗೋಪಾಲ್ ಅಂತ ಹೇಳಿಬಿಟ್ಟು ಅದರ ಕನ್ಸ್ಟ ಇವರು ಒರಿಜಿನಲ್ ಓನರು, ಗೋಪಾಲ್ ಫಿಲ್ಮ್ಸ್ ಅಂತ ಹೇಳಿಬಿಟ್ಟು ಅವರು ಫರ್ಮ್ ಅದು. ರಾಜಗೋಪಾಲ್ ಅಂತ ಹೇಳಿಬಿಟ್ಟು ಅವರು ಈ ಕೆ ಬಿಯಲ್ಲಿ ಅವರು ಎಂಪ್ಲಾಯಿ ಆಗಿದ್ದರು. ಅವರು ಆಗಿದ್ದಾಗ ಅವರಿಗೆ ಒಂದು ಐಡಿಯಾ ಬಂತು, ಒಂದು ಥಿಯೇಟ್ರ್ ಕಟ್ಟಬೇಕು ಅಂತ. ಆಗ ಕಪಾಲಿ ಥಿಯೇಟ್ರ್ ಕಟ್ಟಿದ್ದು 65ನಿಂದ ಶುರು ಮಾಡಿ 68 ಕ್ಲೋಸ್ ಆಗುತ್ತದು. 68 ಕ್ಲೋಸ್ ಆಗಿ 68ನಲ್ಲಿ ಮೊರಾರ್ಜಿ ದೇಸಾಯಿ ಅವರು ಬಂದು ಅದು ಉದ್ಘಾಟನೆ ಮಾಡ್ತಾರೆ. ಉದ್ಘಾಟನೆ ಮಾಡಿ ಮೊದಲನೇ ಪಿಕ್ಚರ್ ಬಂದು 7 ವಂಡರ್ಸ್ ಆಫ್ ದಿ ವರ್ಲ್ಡ್ ಅಂತ, ಇಂಗ್ಲೀಷ್ ಪಿಕ್ಚರ್ ಅದು. ಅದಾದ ನಂತರ ಈ ಕನ್ನಡ ಸಂಘಟನೆಗಳು ಒತ್ತಾಯದಿಂದ ಇಂಗ್ಲೀಷ್ ಪಿಕ್ಚರ್ ತೆಗೆದಾಕ್ಬಿಟ್ಟು ಒಂದು ಕನ್ನಡ ಹಾಕಿದ್ರು ಪಿಕ್ಚರು. ಅಂದರೆ ನಾ ಸರ್ ನಮಗೆ ತಿಳಿದಂಗೆ ಕಪಾಲಿ ಥಿಯೇಟರ್ ಅಂದರೆ ಏಷ್ಯಾ, ನಮ್ಮ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡದು, ಮೊಟ್ಟ ಮೊದಲನೇ ಸಿನೇರಮಾ. ಸಿನೇರಮಾ ಅಂದರೆ ಏನು ಅಂದರೆ 35mm ಇದ್ದಿದ್ದು ಮೊದಲು, ಎಲ್ಲ ಥಿಯೇಟ್ರ್ಗಳು ಟೆಂಟ್ಗಳು ಎಲ್ಲ ಸೇರಿ 35mm ಇದ್ದಿದ್ದು ಅವಾಗ. ಅದೇ 35x3 ಇದು 105mm ಇದು. ಮೂರು ಪ್ರೊಜೆಕ್ಟ್ರು, ಒಂದೇ ಸ್ಕ್ರೀನ್ ಇದ್ದಿದ್ದದು. ಆ ಸಿನೇರಮಾ ಪ್ರಾರಂಭ ಆಗಿದ್ದು ಈ ಕಪಾಲಿ ಥಿಯೇಟರ್ನಲ್ಲೇ. ಏಷ್ಯಾದಲ್ಲೇ ಪ್ರಪ್ರಥಮ ಸಿನೇರಮಾ ಥಿಯೇಟರ್ ಇದು. ಅದರ ಡೈಮೆನ್ಷನ್ಸ್ ಗೊತ್ತಾ ನಿಮ್ಗೆ ಏನಾದರೂ? ಅದು ಥಿಯೇಟರ್ದ ಥಿಯೇಟರ್ ಟೋಟಲ್ ಆಗಿದೆ ಕೆಪಾಸಿಟಿ 57,000 ಸ್ಕ್ವೇರ್ ಫೀಟ್ ಅದಿದ್ದು. ಒಂದು ಎಕರೆಗಿಂತ ಸ್ವಲ್ಪ ಜಾಸ್ತಿ. ಸೀಟಿಂಗ್ ಕೆಪಾಸಿಟಿ 1.5 ಲಕ್ಷ. ಆಮೇಲೆ ಅಲ್ಲಿ ಪ್ರೊಜೆಕ್ಟರ್ ಹತ್ರ ತೆಗೆದಾಕ್ಬಿಟ್ರು ಇವನ್ನ ಬಾಕ್ಸು, ಇದು ಪ್ರೇಕ್ಷಕರ ಬಾಕ್ಸ್ ತೆಗೆದಾಕ್ಬಿಟ್ಟು 1465 ಸೀಟ್ ಮಾಡಿದ್ರು. ಅದನ್ನು 3,500 ರೂಪಾಯಿ ಫಸ್ಟ್ ಬಾಲ್ಕನಿ, ಅದಾದಮೇಲೆ 3 ರೂಪಾಯಿ, ಆಮೇಲೆ 2.5, ಆಮೇಲೆ ಲಾಸ್ಟ್ ಗಾಂಧಿ ಸೀಟ್ ಬಂದು 1 ರೂಪಾಯಿ. ಆ ಥರ ಇದ್ದಿದ್ದು 5 ಡಿವಿಷನ್ ಅದು ಇದ್ದಿದ್ದು. ಆ ಥಿಯೇಟರ್ ಕಟ್ಟಿದಾಗ ಫಸ್ಟ್ ಸಿನಿಮಾ ಯಾವ್ದು ಬಂದಿತ್ತು? ಥಿಯೇಟರ್ ಕಟ್ಟಿದ ಅದೇ 7 ವಂಡರ್ಸ್ ಆಫ್ ದಿ ವರ್ಲ್ಡ್ ಹೇಳಿದ್ದು ನಾನು. 7 ವಂಡರ್ಸ್ ಆಫ್ ದಿ ವರ್ಲ್ಡ್ ಅದೇ ಫಸ್ಟ್ ಪಿಕ್ಚರು. ಯಾಕಂದರೆ ಸಿನೇರಾಮಾಗಿ ಚೆನ್ನಾಗಿರುತ್ತೆ ಅಂತ ಇಂಗ್ಲೀಷ್ ಪಿಕ್ಚರ್ ಹಾಕಿದ್ರು ಅವರು. ಚೆನ್ನಾಗಿ ನೋಡೋದಕ್ಕೆ ಪ್ರೇಕ್ಷಕರಿಗೆ ತುಂಬ ಇದು ಆಕರ್ಷಕವಾಗಿರುತ್ತೆ. ಆಮೇಲೆ ಮೊಟ್ಟ ಮೊದಲನೇ ಸಿನೇರಾಮಾ ಅದರಿಂದ 7 ವಂಡರ್ಸ್ ಆಫ್ ದಿ ವರ್ಲ್ಡ್ ಹಾಕಿದರು ಅವರು. ಆದರೆ ಈ ಕನ್ನಡ ಸಂಘಗಳ ಒತ್ತಾಯದಿಂದ ಕನ್ನಡ ಪಿಕ್ಚರ್ ಹಾಕಿದರು, ಅದೇ ಚೌಕದ ದೀಪ ಅಂತ. ಅದು ಮೊದಲ ಕನ್ನಡ ಪಿಕ್ಚರು, ಗಂಗಾಧರ್ ಕಲ್ಪನಾ ಅದು. ಅದು ಜಾಸ್ತಿ ದಿವಸ ನಡೆದಿಲ್ಲ, 3-4 ದಿವಸ ನಡೆದಿರ್ಬೋದು ಅಷ್ಟೇ. ನಂತರ ಬಂದು ಮಣ್ಣಿನ ಮಗ, ಕಲ್ಪನಾ ರಾಜ್ಕುಮಾರ್ ಅವ್ರದ್ದು. ಅದು 100 ಡೇಸ್ ಆಗಿದೆ ಅಂತ ಕೇಳಿದೆ ನಾನು. ನಿಮಗೆ ತಿಳಿದಂಗೆ ಆಗಿನ ಕಾಲದಲ್ಲಿ ಬೇರೆ ಯಾವ ದೊಡ್ಡ ಸಿನಿಮಾಗಳು ಅಲ್ಲಿ ರಿಲೀಸ್ ಆಗಿತ್ತು? ಅದೇ ಭಕ್ತ ಪ್ರಹ್ಲಾದ 83ರಲ್ಲಿ, ಅದಾದಮೇಲೆ ಕವಿರತ್ನ ಕಾಳಿದಾಸ, ಇಂಥವ ರಿಮಾರ್ಕೇಬಲ್ ಇವು ರಿಲೀಸ್ ಆಗಿದ್ದಾವೆ. ಎಲ್ಲ 100 ಡೇಸ್ ಆವಾಗೆಲ್ಲ 100 ಡೇಸ್ ಓಡಿದ್ದಾವೆ ಎಲ್ಲವು. ನಿಮಗೆ ತಿಳಿದಂಗೆ ಸರ್ ಕಪಾಲಿ ಥಿಯೇಟ್ರು ಏಷ್ಯಾದಲ್ಲೇ ತುಂಬ ದೊಡ್ಡ ಥಿಯೇಟ್ರು ಅಂತ ಎಲ್ಲರೂ ಹೇಳಿದ್ರು. ಹೌದು, ನಿಜ. ಇಡೀ ಥಿಯೇಟ್ರ್ ಹೌಸ್ಫುಲ್ ಆದರೆ ಎಷ್ಟು ಕಲೆಕ್ಷನ್ ಆಗ್ತಿತ್ತು? ಆಗಿನ ಕಾಲದಲ್ಲಿ ಲೆಕ್ಕ ಹಾಕಿ 1500 ಲೆಕ್ಕ ಹಾಕ್ಬೇಕು ಅದನ್ನು. ಸುಮ್ಕೆ ಒಂದು ಫಿಗರ್ ಹೇಳ್ಬಾರ್ದು. ಸರ್ವಿಸ್ ಕೊನೆಯಾಗುವವರೆಗೂ ನೀವು ಅಲ್ಲಿದ್ದಾಗ ಹೌಸ್ಫುಲ್ ಆದಾಗ ಎಷ್ಟು ದುಡ್ಡು ಆಗ್ತಿತ್ತು? ಅದು 1 ಲಕ್ಷದವರೆಗೂ ಆಗಿದೆ. ಅದು 1 ಲಕ್ಷ 1.5 ಲಕ್ಷದವರೆಗೂ ಆಗಿದೆ ಸರ್. ಆಮೇಲೆ ಕಪಾಲಿ ಥಿಯೇಟ್ರು ಅಂತಿದ್ದಂಗೆ ನಮಗೆ ನೆನಪಾಗೋದು ಒಂದು
ಘಟನೆ ಏನಪ್ಪ ಅಂದರೆ ಪಕ್ಕದಲ್ಲೇ ಬಹುಮಹಡಿ ಕಟ್ಟಡ ಗಂಗಾರಾಮ್ ಬಿಲ್ಡಿಂಗ್ ನಿರ್ಮಾಣ ಹಂತದಲ್ಲೇ ಅದು ಬಿದ್ದು ಹೋಗಿ ತುಂಬ ಸಾವು ನೋವುಗಳಿಗೆ ಈಡಾಯಿತು. ಹೌದು ಹೌದು. ಅದರಲ್ಲಿ ಒಂದು ಭಾಗ ಕಪಾಲಿ ಥಿಯೇಟರ್ ಮೇಲೂ ಬಿತ್ತು. ಹೌದು. ಕಪಾಲಿ ಥಿಯೇಟರ್ ಕೂಡ ಜಖಮ್ ಆಯಿತು ಒಂದು ಸ್ವಲ್ಪ. ಹೌದು. ಅದೇ ಸಮಯದಲ್ಲಿ ಅಣ್ಣವರ ಭಕ್ತ ಪ್ರಹ್ಲಾದ ಸಿನಿಮಾ ನಡೀತಾ ಇತ್ತು. ಹೌದು. ಆ ಘಟನೆ ಬಗ್ಗೆ ಒಂದು ಸ್ವಲ್ಪ ಏನಿಲ್ಲ, ಅದೇ 83ರಲ್ಲಿ ರಿಲೀಸ್ ಆಯಿತು. ಅದು 83 ಆಗಸ್ಟ್ನಲ್ಲಿ ರಿಲೀಸ್ ಆಯಿತು. ಗಣೇಶನ ಹಬ್ಬದ ದಿವಸನೇ ರಿಲೀಸ್ ಆಗಿರೋದು. ಅದು ಅದಾದಮೇಲೆ ಸ್ವಲ್ಪ ದಿವಸ ನಡೆದಿದೆ ಅಷ್ಟೇ. ಅದು ಸ್ವಲ್ಪ ದಿವಸ ನಡೆದಾದ ನಂತರ ಗಂಗಾರಾಮ್ ಬಿಲ್ಡಿಂಗಿಗೆ ಅದು ಬೇಸ್ಮೆಂಟ್ ಸರಿ ಇಲ್ಲ ಅಂತ ಹೇಳಿಬಿಟ್ಟು ಒಂದು ಇದಿತ್ತು. ಅದು ಗಂಗಾರಾಮ್ ಬಿಲ್ಡಿಂಗ್ ಆಗಲೇ ಎದ್ದು ಬಿಟ್ಟಿತ್ತು ಆಗಲೇ. ಇನ್ನು ಕಂಪ್ಲೀಟ್ ಆಗಿರಲಿಲ್ಲ, ಅದಕ್ಕೆ ಸ್ಟಿಲ್ ಕನ್ಸ್ಟ್ರಕ್ಷನ್ ಇತ್ತು ಅದನ್ನು. ಆಗ ಈ ಅದು ಮೊದಲೇ ಬೇಸ್ಮೆಂಟು ಇದಾಗಿದೆ, ಆ ಟೈಮಿಗೆ ಸರಿಯಾಗಿ ಬಿದ್ದೋಗಿದೆ ಅಷ್ಟೇ. ನಡೀತಾ ಇರ್ಬೇಕು ಪಿಕ್ಚರ್, ನಡೀತಾ ಇರಬೇಕಾದ್ರೆ. ಅದೇ ಇವನಿಗೆ ಹಿರಣ್ಯಕಶಿಪು ಬಂದುಬಿಟ್ಟು ಹಿಂಗೆ ಗದೆ ತಗೊಂಡು ಹಿಂಗೆ ಇಲ್ಲಿದ್ದಾನ ನಿನ್ನ ಹರಿ ಅಂತ ಹೇಳಿಬಿಟ್ಟು ಕಂಬಕ್ಕೆ ಹೊಡಿತಾನೆ. ಹಿಂಗೆ ಕಂಬಕ್ಕೆ ಹೊಡೆದಾಗ ಆ ಟೈಮಿಗೆ ಸರಿಯಾಗಿ ಬಿದ್ದಿದೆ. ಅದು ಅವನು ಗದೆ ತಗೊಂಡು ಹೊಡೆಯೋದಕ್ಕೂ ಅದನ್ನು ಬೀಳೋದಕ್ಕೂ ಒಂದೇ ಸಮಯ, ಸೇಮ್ ಟೈಮ್ ಇದಾಗಿದೆ. ಅದು ಬಿದ್ದಾಗಿದೆ. ಆದರೆ ಇವರಿಗೆ ಥಿಯೇಟರ್ನಲ್ಲಿ ಇದ್ದವ್ರಿಗೆ ಆಡಿಯನ್ಸ್ ಏನೂ ಆಗಿಲ್ಲ. ಯಾರು ಒಂದು ಹಬ್ಬ ಆಡಿಯನ್ಸ್ ತತ್ತೋಗಿಲ್ಲ. ಅಲ್ಲಿ ಕಾರ್ಮಿಕರು ತತ್ತೋಗಿದ್ದಾರೆ. ಗಂಗಾರಾಮ್ ಬಿಲ್ಡಿಂಗ್ನಲ್ಲಿ ಸುಮಾರು ಕಾರ್ಮಿಕರು ಅಲ್ಲಿ ಹೋಗಿದ್ದಾರೆ. ಅದೇ ಗೋಡೆ ಬಿದ್ದೋಗಿದೆ. ಆ ಗಂಗಾರಾಮ್ ಬಿಲ್ಡಿಂಗ್ ಕಡೆಗಿದ್ದು ಗೋಡೆ ಇದೆಯಲ್ಲ, ಗೋಡೆ ಬಿದ್ದೋಗಿದೆ. ಉತ್ತರದ ಕಡೆಗಿದ್ದು ಗೋಡೆ ನಾರ್ತ್ ಇದರಲ್ಲಿತ್ತು, ನಾರ್ತ್ ಡೈರೆಕ್ಷನ್ನಲ್ಲಿ ಆ ಗೋಡೆ ಬಿದ್ದೋಗಿದೆ. ಅಂದರೆ ಆಗ ಅಣ್ಣವ್ರಿಗೆ ಸಿನಿಮಾ ನಡೀತಿತ್ತಲ್ಲ, ಅದಕ್ಕೆ ಕಂಟಿನ್ಯೂ ಮಾಡಿದೆ. ಅದು ಆವಾಗ ಸ್ತಬ್ಧ ಮಾಡಿದ್ದಾರೆ. ಆಮೇಲೆ ಕಟ್ಟಿದ ಮೇಲೆ ಮತ್ತೆ ಆಮೇಲೆ ಸ್ಟಾರ್ಟ್ ಮಾಡಿದ್ದಾರೆ. ಕಟ್ಟಿದ್ಮೇಲೆ ಆಮೇಲೆ ಏನಾಯಿತು, ಗಂಗಾರಾಮ್ ಬಿಲ್ಡಿಂಗ್ನ ಇವರು ನಮ್ಮ ಯಜಮಾನ ದಾಸಪ್ಪನವ್ರಿದಾರಲ್ಲ, ಅವ್ರು ಪರ್ಚೇಸ್ ಮಾಡಿಬಿಟ್ರು ಗಂಗಾರಾಮ್ ಬಿಲ್ಡಿಂಗ್ನ. ಪರ್ಚೇಸ್ ಕೊಂಡ್ಕೊಂಡ್ರು. ಗಂಗಾರಾಮ್ ಬಿಲ್ಡಿಂಗ್ ಇದಾಗೋದಿಲ್ಲ ಅಂತ ಹೇಳಿಬಿಟ್ಟು ನಾವು ಇದು ಮಾಡ್ತೀವಿ ಅಂತ ಹೇಳಿಬಿಟ್ಟು ಮಾತಾಡಿಬಿಟ್ಟು ಕೊಂಡ್ಕೊಂಬಿಟ್ರು. ಕೊಂಡ್ಕೊಂಡು ಅಲ್ಲಿ ಕಾಂಪ್ಲೆಕ್ಸ್ ಕಟ್ಸಿಬಿಟ್ರು ಹಂಗೇನು ಉದ್ದಕ್ಕೆ. ಅವ್ರೇನು ಬುಕ್ ಶಾಪ್ ಏನೋ ಇಡೋದಕ್ಕೆ ಮಾಡಿದ್ರಲ್ಲ, ಅದ್ರ ಬದಲು ಉದ್ದಕ್ಕೆ ಅಲ್ಲಿ ಒಂದು ಆಶ್ರಮ ಬರುತ್ತೆ ಹಿಂದ್ಗಡೆ ನೋಡಿದಿರಲ್ಲ, ಆ ಆಶ್ರಮದವರೆಗೂ ಇದೇ ಇದ್ದು ಜಾಗ. 57,000 ಸ್ಕ್ವೇರ್ ಫೀಟು ಟೋಟಲ್ ಇಲ್ಲಿಂದ ಅಲ್ಲಿವರೆಗೂ ಇದು ಸೇರ್ಕೊಂಡು ಗಂಗಾರಾಮ್ ಬಿಲ್ಡಿಂಗ್ ಸೇರ್ಕೊಂಡು ಹೇಳ್ತಿದ್ದೀನಿ ನಾನು. ಅವಾಗ ಕಟ್ಟಿಸಿದ ನಂತರ ಆಮೇಲೆ ಅದು ಕಾಂಪ್ಲೆಕ್ಸ್ ಮಾಡಿದ್ರು, ಅದನ್ನು ಬಾಡಿಗೆ ಕೊಟ್ಬಿಟ್ರಲ್ಲ. ಹೌದು, ದಾಸಪ್ಪನವ್ರೆ ಪರ್ಚೇಸ್ ಮಾಡಿದ್ರು. ಹಾಂ, ಇಲ್ಲಿ ಆವಾಗ ಇತ್ತು ಅದು, ಇವಾಗಲೇ ಆಲ್ರೆಡಿ ಸೋಲ್ಡ್. ಅದು ಇತಿಹಾಸ ಆಗೋಯ್ತು. 2016ರಲ್ಲೇ ಕ್ಲೋಸ್ ಆಗಿಬಿಡ್ತು. ಕಪಾಲಿ ಥಿಯೇಟರ್ ಮುಚ್ಚೋದಕ್ಕೆ ಕಾರಣ ಏನು? ಮುಚ್ಚೋದಕ್ಕೆ ಅಂತ, ಹಾಂ, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಏನಂದರೆ ಅವರು ಅಬಕಾರಿ ಗುತ್ತಿಗೆದಾರರು ಅಂತ ಮೊದಲು ಹೇಳಿದೆ ನಿಮಗೆ. ಅಬಕಾರಿ ಗುತ್ತಿಗೆದಾರರು ಕರ್ನಾಟಕ ಎಕ್ಸೈಜ್ನಲ್ಲಿ ತುಂಬ ಬ್ಯಾಲೆನ್ಸ್ ಇತ್ತು ಇವ್ರದು. ಇವರು ಸರ್ಕಾರಕ್ಕೆ ಬಾಕಿ ಇದ್ದರು. ಸರ್ಕಾರಕ್ಕೆ ಬಾಕಿ ಇದ್ದಾಗ ಕಟ್ಟಬೇಕಾಗಿತ್ತು. ಸುಮಾರು 25 ಕೋಟಿ ಮೇಲೆ ಇತ್ತು. ಅದಾದ ನಂತರ 25 ಕೋಟಿ ಇಲ್ಲೇ ಇತ್ತು, ಮತ್ತು ಆಮೇಲೆ ಬೇರೆ ಬೇರೆ ಕಡೆದೆಲ್ಲ ಇತ್ತು. ಅದನ್ನು ತೀರ್ವಳಿ ಮಾಡಬೇಕಾದ್ರೆ ಒಂದು ಆಸ್ತಿ ಮಾರಬೇಕಾಗಿತ್ತು ಇವರು. ಅವರು ಕಪಾಲಿ ಥಿಯೇಟ್ರ್ ಕೊಂಡಾಗ ರಂಗನಾಥ ಎಕ್ಸಿಬಿಟರ್ಸ್ ಅಂತ ಹೇಳಿಬಿಟ್ಟು ಒಂದು ಫರ್ಮ್ ಓಪನ್ ಮಾಡಿದ್ರು. ಅವರು ಫರ್ಮ್ ಓಪನ್ ಮಾಡಿಬಿಟ್ಟು ಕಪಾಲಿ ಥಿಯೇಟ್ರ್ ಕೊಂಡಿದ್ದು. ಅದಾದ ನಂತರ ವಿನಾಯಕ, ರಂಗನಾಥ ಮೈಸೂರು ರೋಡಲ್ಲಿ, ಅದಾದಮೇಲೆ ಆದರ್ಶ ಯಾವ ರೋಡ್ ಅದು, ಅಲ್ತೂರು ರೋಡ್, ಕರೆಕ್ಟ್, ಆದರ್ಶ, ಇನ್ಯಾವುದಪ್ಪ, ಮೆಜೆಸ್ಟಿಕ್ಕು, ಅವೆಲ್ಲ ಲೀಜಿ ತಗೊಂಡು ಅವೆಲ್ಲ. ಅದು ಜಾಗ ಲೀಜಿ ತಗೊಂಡಿದ್ದೆ. ಆದರ್ಶ ಮೊನ್ನೆ ಕ್ಲೋಸ್ ಆಯಿತು, 2013ರಲ್ಲೇ ಕ್ಲೋಸ್ ಆಯಿತು. ಅದು ಆ ಜಾಗ ಅವ್ರಿಗೆ ಕೊಟ್ಟುಬಿಟ್ರೆ ಅವರು ಅಲ್ಲಿ ಮುಗಿದೋಯ್ತು. ಅಲ್ಲಿವರೆಗೆ 13-12ರವರೆಗೆ ಇತ್ತದು. ಒಂದು ಸ್ವಲ್ಪ ದಿವಸ ನಡೆಸಿದ್ರು ಮತ್ತು ಆಮೇಲೆ ಕ್ಲೋಸ್ ಆಯಿತು. ಅದು ಹೀಗೆ ಆ ರಂಗನಾಥ ಎಕ್ಸಿಬಿಟರ್ಸ್ ಅಂತ ಒಂದು ಫರ್ಮ್ ಓಪನ್ ಮಾಡಿ ಅದ್ರ ಕೆಳಗೆ ಇವರು ಕಪಾಲಿನ ಪರ್ಚೇಸ್ ಮಾಡಿದ್ದು. 85ರಿಂದ 95ವರೆಗೂ ಲೀಸಿಂಗ್ ನಡೆಸಿದ್ರು. 95ನಲ್ಲಿ ಇದು ಪರ್ಚೇಸ್ ಮಾಡಿಬಿಟ್ರು ಜಾಗನೇ ಇದನ್ನು, ಕಪಾಲಿನ ಜಾಗ ಸಮೇತ. ಆಮೇಲೆ 83ನಲ್ಲಿ ಗಂಗಾರಾಮ್ ಬಿಲ್ಡಿಂಗ್ ಬಿದ್ದೋಯ್ತಲ್ಲ, ಅದನ್ನು ಕ್ಲಬ್ ಮಾಡಿಕೊಂಡು ಅದನ್ನು ಕಾಂಪ್ಲೆಕ್ಸ್ ಕಟ್ಸಿದ್ರು ಅದು ಪಕ್ಕ ಕಪಾಲಿ ಪಕ್ಕ. ಅದು ಗಂಗಾರಾಮ್ ಕಾಂಪ್ಲೆಕ್ಸು ಮತ್ತು ಆಮೇಲೆ ಇದು ನಮ್ಮ ಕಪಾಲಿ ಥಿಯೇಟ್ರ್ ಎರಡೂ ಸೇರಿಬಿಟ್ಟು 57,000 ಚಿಲ್ಲರೆ ಸ್ಕ್ವೇರ್ ಫೀಟ್ ಆಗುತ್ತೆ ಡೈಮೆನ್ಷನ್ ಅದರದ್ದು. ಅದಕ್ಕೆ ಅವ್ರಿಗೆ ಮಾರಬೇಕಾದ ಅವಶ್ಯಕತೆ ಯಾಕೆ ಬಂತು ಅಂದರೆ ಎಕ್ಸೈಸ್ ಬ್ಯಾಲೆನ್ಸ್, ಎಕ್ಸೈಸ್ ಅರಿಯರ್ಸ್, ಅದು ತೀರ್ವಳಿ ಮಾಡಬೇಕಾಗಿತ್ತು ಅವರು. ಅದಕ್ಕಾಗಿ ಏನು ಮಾಡಿದ್ರು, ಮಾರಿಬಿಟ್ರು ಅದನ್ನು. ಅವ್ರು ಕೊಂಡುಕೊಂಡಾಗ 35-36 ಕೋಟಿ ಇರ್ಬೋದು, ಅದು ಅಷ್ಟೇ ಇರುತ್ತೆ.
ಮಾರಬೇಕಾದ್ರೆ 125 crore ಮಾರಿದ್ರು. ಈಗ 125 crore 125 crore ಮಾರಿದ್ದಾರೆ. ಮಾರಿದ್ರೆ ಅದು ಕ್ಲೋಸ್ ಆಯ್ತು. ಅದು ನೂರ ಇಪ್ಪತ್ತೈದು ಕೋಟಿ ಅಡ್ವಾನ್ಸ್ ಟ್ಯಾಕ್ಸ್ ಎಲ್ಲ ಕಟ್ಬಿಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಿದ್ದು. ಯಾರು ತಗೊಂಡಿದ್ದಾರೆ ಅಂತ ಏನಾದರೂ ನಿಮ್ಗೆ ಗೊತ್ತಿದೆ ಸರ್? ಈಗ ಅದು ತಗೊಂಡ್ರೆ ರಾಯಚೂರವ್ರು ತಗೊಂಡಿದ್ದಾರೆ ಅಂತ. ರಾಯಚೂರಿನಲ್ಲೂ ಫಾರ್ಮಸ್ಯೂಟಿಕಲ್ ಕಂಪನಿ, ಅದು ಹೆಸರು ನನಗೆ ಮರ್ತಾ ಹೋಗಿದೆ, ತುಂಬ ದಿನ ಆಯಿತು. ಫಾರ್ಮಸ್ಯೂಟಿಕಲ್ ಕಂಪನಿ, ಅವರು ರಾಜಸ್ಥಾನದವರು, ಅವರು ಅವರು ಪರಿಚಯ ಮಾಡಿರೋದು ಅದನ್ನು. ಸೊ ಈಗ ಅಲ್ಲಿ ಏನು ಮತ್ತೆ ಮುಂದೆ ಏನು ಮಾಡ್ತಾರೆ ನಿಮಗೆ? ಈಗ ಕಟ್ತಾ ಇದಾರಲ್ಲ ಆಗಲೇ 3-4 ಇದು ಆಯ್ದು ಇದ್ದಿದೆ, ಇದಾಗಿದೆ. ಜಾಯಿಂಟ್ ವೆಂಚೂರ್ ಅಂತ ಹೇಳಿದ್ರು, ಜಾಯಿಂಟ್ ವೆಂಚೂರ್ ನಮ್ಮವ್ರ ಕೈಲಿ ಆಗೋದಿಲ್ಲ ಈಗ. ಅಷ್ಟೆಲ್ಲ ಅರಿಯರ್ಸ್ ಕಟ್ಕೊಂಡು ಮಾಡಿಕೊಂಡು ಆದಮೇಲೆ ಅದಕ್ಕೆ ಮತ್ತೆ ಬಂಡವಾಳ ಹಾಕೋದು ಸಾಧ್ಯವಿಲ್ಲ. ಯಾಕೆಂದರೆ ತುಂಬ ಕಡೆ ನಾವು ನೋಡಿದ್ದೀವಿ, ಹಾಂ, ಹಳೆ ಸಿಂಗಲ್ ಸ್ಕ್ರೀನ್ ಇದ್ದ ಜಾಗದಲ್ಲಿ ಇವರು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸ್ ಕಟ್ಟಿ ಮತ್ತೆ ಮಲ್ಟಿಪ್ಲೆಕ್ಸ್ಗಳು ಮಾಡಿ ಒಂದಷ್ಟು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡೋ ಥರ ಪ್ಲಾನ್ಸ್ಗಳಿರುತ್ತೆ. ಅದೇ ಜಾಗದಲ್ಲಿ ಮತ್ತೆ ಏನಾದರೂ ಸಿನಿಮಾ ಥಿಯೇಟರ್ನ ಉಳಿಸ್ಕೊಳ್ಳೋವಂಥದ್ದು ಏನಾದರೂ ಇಲ್ಲ, ಮೇಲೆ ಮತ್ತೆ ಆಮೇಲೆ 5-4-5 ಸ್ಕ್ರೀನ್ ಹಾಕ್ತಾರೆ ಅಂತ ಒಂದು ಸುದ್ದಿ. ಅದಿನ್ನೂ ಕರೆಕ್ಟಾಗಿ ಕ್ಲಿಯರ್ ಆಗಿಲ್ಲ ಇನ್ನು. ಕೆಳಗಡೆ ಅಂಡರ್ಗ್ರೌಂಡ್ ಇದಕ್ಕೆ ಪಾರ್ಕಿಂಗಿಗೆ ಒಂದು ಎರಡು ಫ್ಲೋರ್ ಆಗಿದೆ ಅಂತಾರೆ ಕೆಳಗಡೆ ಅಂಡರ್ಗ್ರೌಂಡ್ಗೆ, ಅಲ್ಲ ರೆಡಿ ಆಗಿದೆ ಅಂತ ನನಗೆ ಇನ್ಫಾರ್ಮೇಷನ್ ಪ್ರಕಾರ. ಅದಾದಮೇಲೆ ಒಂದು ಎರಡು ಫ್ಲೋರ್ ಮೇಲೆ ಇದ್ದಿದೆ ಅಂತ ಕೇಳಿದೆ ಅಷ್ಟೆ. ನಿಮಗೆ ತಿಳಿದಂಗೆ ತುಂಬ ಅದ್ಭುತವಾಗಿ ಓಡಿದ ಸಿನಿಮಾ ಇದು ಜೋಗಯ್ಯ. ಜೋಗಯ್ಯ ಫಸ್ಟ್ ನಾನು ಹೋಗಿದ್ದೆ ಅರೌಂಡ್ 2011 ಜೂನ್ಗೇನೆ ಹೋದೆ. ಆಗಸ್ಟಿಗೆ ಬಂತದು, ಇದೇ ತಿಂಗಳು ಆಗಸ್ಟ್ಗೆ ಬಂತದು. ಅದು ಸ್ವಲ್ಪ ದಿವಸ ಓಡ್ತಾ ಅದು ಇದೇ ಎಂಥದ್ದು 3D ಅದನ್ನು, ಹಾಂ 3D ಸ್ಪೆಕ್ಸ್ ಎಲ್ಲ ಕೊಟ್ಟಿದ್ದರು ಅವಾಗ. 3D ಸ್ಪೆಕ್ಸ್ ಎಲ್ಲ ಹಂಚಿದ್ರು ಆಡಿಯನ್ಸ್ಗೆ, ಹಂಚಿ ಮತ್ತೆ ಹೋಗ್ಬೇಕಾದ್ರೆ ಇಸ್ಕೊಳ್ಳೋದು ಅವೆಲ್ಲ ಮಾಡಿದ್ರು ಅವಾಗ. ಅದು ಅದು 50 days ಓಡಿರ್ಬೋದು. ನೀವಿದ್ದಷ್ಟು ವರ್ಷ ಬೇರೆ ಇಲ್ಲ, ರವಿಚಂದ್ರನ್ ಪಿಕ್ಚರ್ಗಳು ಒಂದು ನಡೆಯಲಿಲ್ಲ ನಾನು ಬಂದಾಗ. ಯಾವುದೋ ಒಂದು ಬಂತು ಮಲ್ಲಿಕಾರ್ಜುನ ಅಂತನೋ ಯಾವುದೋ ಒಂದು ಬಂತದು, ಅದು ಸುಮಾರು ಒಂದು 2-3 ನಡೆದಿರ್ಬೋದು ಅಷ್ಟೇ. ಅದು ಏನು ಅಂಥ ರಿಮಾರ್ಕೇಬಲ್ ಪಿಕ್ಚರ್ಗಳು ಯಾವೂ ಬರಲಿಲ್ಲ ರವಿಚಂದ್ರನ್. ನೀವು ಎಲ್ಲಿವರೆಗೂ 8th ಇಸ್ವಿವರೆಗೂ ಅಲ್ಲಿ ಕೆಲಸ ಮಾಡಿದ್ದೀರಿ? 16th ಇಸ್ವಿವರೆಗೂ. 14th ಕ್ಲೋಸ್ ಆಗಿಬಿಡ್ತು ಗೋಪಾಲ್ ಫಿಲ್ಮ್ಸ್ ಕ್ಲೋಸ್. ಅದು ಗೋಪಾಲ್ ಫಿಲ್ಮ್ಸ್ ಅಂತ ಫರ್ಮ್ ಅದು, ಅದು ಒರಿಜಿನಲ್ ಓನರ್ ಬಂದು ಅದೇ ನಾನು ಹೇಳಿದ್ನಲ್ಲ ರಾಜಗೋಪಾಲ್ ಅಂತ ಹೇಳಿಬಿಟ್ಟು. ರಾಜಗೋಪಾಲ್ ಅವರು ಅದು ಕಟ್ಸಿದ ನಂತರ, ಗೋಪಾಲ್ ಫಿಲ್ಮ್ಸ್ ಫರ್ಮ್ ಕೆಳಗೆ ಅದು ಕಟ್ಸಿದ ನಂತರ ದಾಸಪ್ಪ ಅವ್ರಿಗೆ ಟ್ರಾನ್ಸ್ಫರ್ ಆಯಿತು. ಅದು ದಾಸಪ್ಪ ಅವ್ರಿಗೆ ಟ್ರಾನ್ಸ್ಫರ್ ಗೋಪಾಲ್ ಫಿಲ್ಮ್ಸ್ಗೆ. ಗೋಪಾಲ್ ಅದು ಇವರು ಗೋಪಾಲ್ ಫಿಲ್ಮ್ಸ್ ಅಂತ ಕಂಟಿನ್ಯೂ ಮಾಡ್ಕೊಂಬಿಟ್ರು ಇವರು, ರಂಗನಾಥ ಎಕ್ಸಿಬಿಟರ್ಸ್ ಕೆಳಗಿದ್ದು. ಹಂಗೆ ಫರ್ಮ್ಗಳು ಟ್ಯಾಕ್ಸ್ ಪರ್ಪಸ್ ಎಲ್ಲ ಮಾಡ್ಕೊಂಡಿರ್ತಾರೆ ಇವರು. ಅದಾದ ನಂತರ 2016 ಇವರು ಎಲ್ಲ ಮಾತಾಡಿ 2016 ಸೆಪ್ಟೆಂಬರ್ ಆವಾಗ ಇವರು ಪ್ರೈಮರಿ ಇದು ಅಗ್ರಿಮೆಂಟ್ ಮಾಡಿಕೊಂಡು ಅಡ್ವಾನ್ಸ್ ಇಸ್ಕೊಂಡ್ರು. ಅಡ್ವಾನ್ಸ್ ಇಸ್ಕೊಂಡು ಸೆಪ್ಟೆಂಬರ್ ತಿಂಗಳಲ್ಲೇ ಇವರು ಅರಿಯರ್ಸ್ ಕಟ್ಟಿದರು. ಕರ್ನಾಟಕ ಎಕ್ಸೈಸ್ದು ಒಂದು 25 crore 26 crore ಇತ್ತು. ಎಲ್ಲ ಬ್ಯಾಂಕಲ್ಲೇ ಕುತ್ಕೊಂಡು DDಗಳು ಹಂಚಿಬಿಟ್ಟು DDಗಳು ಮಾಡಿಸಿ ಎಲ್ಲ ಕೊಟ್ಬಿಟ್ರು. ಎಲ್ಲ ಕ್ಲಿಯರ್ ಆಗೋಯ್ತು ಕರ್ನಾಟಕ ಎಕ್ಸೈಸ್ದು. ಆದರೆ ಅಲ್ಲಿ ಕೊನೆ ಶೋ ಯಾವತ್ತ ಆಗಿದ್ದು? ಕೊನೆ ಶೋ ಯಾವುದಾ ಅಂತ ನನಗೆ ಜ್ಞಾಪಕ ಇಲ್ಲ. 2016 ಕ್ಲೋಸ್ ಆಗಿದ್ದು ಅದು. ಕ್ಲೋಸ್ ಆಯಿತು, ಥಿಯೇಟ್ರೇ ಕ್ಲೋಸ್ ಆಗಿಬಿಡ್ತು, ಫರ್ಮು ಕ್ಲೋಸ್ ಆಗಿಬಿಡ್ತು. ಇನ್ನೂ ಥಿಯೇಟ್ರ್ಗಳು ಇದ್ದಾವರು, ವಿನಾಯಕ ರಂಗನಾಥ ಎಲ್ಲ ಇದ್ದಾವೆ, ಲೀಸಿಗೆ ಕೊಟ್ಟಿದ್ದಾರೆ. ಅವ್ರು ನಡ್ಸೋಕ್ಕಾಗಲ್ಲ, ಅವ್ರ ಕೈಯಲ್ಲಿ ಯಾರು ಅಂಥವ್ರು ಇಲ್ಲ, ಬಲವಾದಲ್ಲಿ ಐಡಿಯಾ ಇರೋರಿಲ್ಲ, ಆಮೇಲೆ ಓಡಾಡೋರಿಲ್ಲ. ಹಂಗಾಗಿ ಲೀಸಿಗೆ ಕೊಟ್ಟಿದ್ರು. ಅದು ಲೀಸು ಅಗ್ರಿಮೆಂಟ್ ಇನ್ನೂ ಕ್ಲೋಸ್ ಆಗಿಲ್ಲ, ಅದು ಟೈಮಿಂಗ್ ಕ್ಲೋಸ್ ಎಕ್ಸ್ಪೈರಿ ಆಗಿಲ್ಲ. ಹಂಗಾಗಿ ಅದಕ್ಕೆ ನಡೀತಾ ಇದೆ ಅದು. ನೀವು 2011 11 ಜೂನ್ ಹೋದೆ ನಾನು ಅಲ್ಲಿ. ಹೌದು ಹೌದು. ಅಲ್ಲಿಗೆ ಬರ್ತಾ ಇದ್ವಿ ಅಕೌಂಟ್ಸ್ ಗಿಕೌಂಟ್ಸ್ ತೋರಿಸೋದಕ್ಕೆ ಮಾಡಿದಕ್ಕೆ ಅಲ್ಲೇ ಆಫೀಸು, ಕಪಲಿ ಥಿಯೇಟ್ರಲ್ಲೇ ಆಫೀಸ್ ಇತ್ತು. ಮೊದಲು ಸೌತ್ ಎಂಡಲ್ಲಿ ಒಂದು ಜಾಗ ಇತ್ತು ಇವರು, ಎಕ್ಸೈಸ್ ಕಾಂಟ್ರಾಕ್ಟರ್ಸ್ ಆಫೀಸು. ತುಂಬ ದೂರ ಆಗುತ್ತೆ ಬರೋರಿಗೆ ಹೋಗೋರಿಗೆ ಅಂತ ಹೇಳ್ಬಿಟ್ಟು ಕಪಾಲಿ ಆಫೀಸ್ ಮಾಡಿಕೊಂಡ್ರು. ಕಪಾಲಿ ಆಫೀಸ್ ಮಾಡಿಕೊಂಡು ಅಲ್ಲಿ ಅಕೌಂಟ್ಸ್ ಎಲ್ಲ ತೋರ್ಸೋಕ್ಕೆ ಬರ್ತಾಯಿದ್ರು. ನಾವು ಅಲ್ಲಿಗೆ ಬರ್ತಾಯಿದ್ವಿ. ನಾನೆಲ್ಲ ಗುಲ್ಬರ್ಗ, ಹುಬ್ಬಳ್ಳಿ, ಧಾರವಾಡ ಇಲ್ಲೆಲ್ಲ ಇದ್ದೆ. ಉತ್ತರ ಕರ್ನಾಟಕದಲ್ಲೆಲ್ಲ ಇದ್ದೆ. ಆಮೇಲೆ ಆಂಧ್ರ ಪ್ರದೇಶದಲ್ಲಿ ಇಲ್ಲೇ ಹತ್ತಿರ ಅನಂತಪುರ ಜಿಲ್ಲೆಯಲ್ಲೆಲ್ಲ ಇದ್ದೆ. ಅವ್ರು ಇವ್ರದ್ದೆಲ್ಲ ಇತ್ತು ಅವಾಗ, ಇವ್ರದ್ದೆಲ್ಲ ಶೇರ್ ಇತ್ತು ಅವಾಗ. ಆಮೇಲೆ ಓನ್ ಕಾಂಟ್ರಾಕ್ಟ್ಗಳು ಇದ್ದವು ಇವರು ದಾಸಪ್ಪನವರು. ಆವಾಗ ಅಕೌಂಟ್ಸ್ ತಗೊಂಡು ಬರ್ತಾಯಿದ್ದೆ ನಾನು ಮ್ಯಾನ್ಯುಯಲ್. ಅವಾಗ ಥಿಯೇಟ್ರ್ ಅಕೌಂಟ್ಸ್ ಅಲ್ಲ, ಅಕೌಂಟ್ಸ್ ತೋರಿಸೋದಕ್ಕೆ ಅಲ್ಲಿವು. ಅಲ್ಲಿ ಬೇರೆ ಬೇರೆ ಕಡೆ ಅವೆಲ್ಲ ಕಾಂಟ್ರಾಕ್ಟು ಅಕೌಂಟ್ಸ್ ಇದ್ವಲ್ಲ, ಆ ಅಕೌಂಟ್ಸ್ ಇಲ್ಲಿ ತೋರ್ಸೋಕ್ಕೆ ಬರ್ತಾಯಿದ್ದೆ. ಆವಾಗೆಲ್ಲ ಥಿಯೇಟ್ರಲ್ಲಿ ಕೂತ್ಕೊಳ್ಳೋದು, ಕೂತ್ಕೊಂಡು ಸಿನಿಮಾ ಒಂದು 1/2 ಗಂಟೆ ಸಿನಿಮಾ ನೋಡೋದು ಹಿಂಗೆಲ್ಲ, ಆಮೇಲೆ ಅಲ್ಲಿ ಸ್ಟಾಫ್ ಜೊತೆಗೆ ಮಾತಾಡೋದು,
ಹೀಗೆಲ್ಲ ಪರಿಚಯ ಇತ್ತು ನನಗೆ, ಏನೇನು ಮಾಡ್ತಾರೆ ಇವ್ರು ಹೆಂಗೆ ಮಾಡ್ತಾರೆ ಏನು ಅಂತ ಎಲ್ಲ ತಿಳ್ಕೊತಿದ್ದೆ ವಿಚಾರ ಹೌದು ನಾನು.